ಎಲ್ರಿಗೂ ನಮಸ್ಕಾರ. ಟೋಬಿ ಅನ್ನೋ ಸಿನಿಮಾ ಟೈಟಲ್ ಕೇಳಿದಾಗ ಏನೋ ಒಂಥರ ಇಮ್ಯಾಜಿನೇಷನ್ ಏನೇನೋ ಬರ್ತಾ ಇತ್ತು. ಆದರೆ ಇವತ್ತು ಇಲ್ಲಿ ಬಂದು ಈ ಒಂದು ಸಿನಿಮಾ ನೋಡಿದ್ಮೇಲೆ ನಿಜವಾಗ್ಲೂ ಮೋಸ್ಟ್ಲಿ ಇನ್ನೊಂದು ಎರಡು ದಿನ ಇದೇ ಗುಂಗಲ್ಲಿ ಇರ್ತೀನಿ ಅಂತ ಅನ್ಸುತ್ತೆ. ಯಾಕಂದರೆ ಆ ಒಂದು ಇಂಟೆನ್ಸ್ ಆದಂಥ ಒಂದು ಕತೆ, ಅದ್ಭುತವಾದಂಥ ಪರ್ಫಾರ್ಮೆನ್ಸು ಆ್ಯಂಡ್ ಒಂದು ಪರಿಕಲ್ಪನೆ ಇದೆ ಅಲ್ಲ, ಅದು ನಾನು ಯಾವಾಗಲೂ ಶೆಟ್ರಿಗೆ ಹೇಳ್ತಾ ಇದ್ದೀನಿ, ರಾಜ್ ಶೆಟ್ರಿಗೆ, ಇದು ಒಂದು ಎಕ್ಸ್ಪೆರಿಮೆಂಟ್ ಅಲ್ಲ, ಇದು ಒಂದು ಡ್ರೀಮ್. ಇದು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಎಂಥ ಒಳ್ಳೆ ಪರ್ಫಾರ್ಮೆನ್ಸ್, ಎಂಥ ಬ್ಯೂಟಿಫುಲ್ ಆದಂಥ ಒಂದು ಸಿನಿಮಾ. ಇಲ್ಲಿ ಸಾಮಾನ್ಯವಾಗಿ ನಡೆಯುವಂತಹ ಒಂದು ರಿಮೋಟ್ ವಿಲೇಜ್ಗಳಲ್ಲಿ ನಡೆಯುವಂತಹ ಒಂದು ಕಥೆಯನ್ನು ಒಂದು ಒಂದು ಬೇರೆ ರೀತಿಯಾದಂಥ ಒಂದು ಫೀಲ್ ಕೊಟ್ಟು, ತಂದೆ ಮಗಳ ಸಂಬಂಧದಲ್ಲಿ ವಿಭಿನ್ನತೆ ತೋರಿಸಿ, ಅವರ ಒಂದು ಬಾಂಧವ್ಯ, ಅವರ ಬಾಡಿ ಲ್ಯಾಂಗ್ವೇಜ್, ಯೋ ಹೇಳ್ತಾ ಹೋದ್ರೆ ಇಡೀ ಸಿನಿಮಾ ಬಗ್ಗೆ ಚರ್ಚೆ ಮಾಡಬಹುದು, ಅಷ್ಟು ಚೆನ್ನಾಗಿರುವಂತಹ ಒಂದು ಸಿನಿಮಾ. ಪ್ರತಿಯೊಬ್ಬರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಸಂಯುಕ್ತ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಹಾಗೆ ಚೈತ್ರ ಅವರು ಕೂಡ ತುಂಬಾ ಚೆನ್ನಾಗಿ, ಆಲ್ ಕ್ಯಾರೆಕ್ಟರ್ಸ್ ಹ್ಯಾವ್ ಡನ್ ಅ ಫಿನಾಮಿನಲ್ ಜಾಬ್. ಟೋಬಿ ಸಿನಿಮಾನ ದಯವಿಟ್ಟು ಎಲ್ಲರೂ ಒಮ್ಮೆ ನೋಡಲೇಬೇಕಾದಂತಹ ಒಂದು ಸಿನಿಮಾ. ಆಮೇಲೆ ಕನ್ನಡ ಸಿನಿಮಾದಲ್ಲಿ ಈ ತರ ಒಂದು ಬ್ಯೂಟಿಫುಲ್ ಆದಂತಹ ಒಂದು ಎಕ್ಸ್ಪೆರಿಮೆಂಟ್ ಮಾಡಿರೋದಕ್ಕೆ ನಾವು ಅವ್ರನ್ನ ಅಪ್ರಿಷಿಯೇಟ್ ಮಾಡಲೇಬೇಕು. ಅಂಡ್ ಇಡೀ ತಂಡಕ್ಕೆ ಶುಭಾಶಯಗಳು. ಅಂಡ್ ದಯವಿಟ್ಟು ಎಲ್ಲರೂ ಒಂದ್ಸಲಿ ಈ ಸಿನಿಮಾ ನೋಡಿ, ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ, ಅಂಡ್ ಜನರಿಗೆ ಹೇಳಿ ಇಂಥ ಒಳ್ಳೆ ಸಿನಿಮಾ ಅಂತ. ಕನ್ನಡದಲ್ಲಿ ಈ ತರ ಸಿನಿಮಾಗಳು ಬರಲ್ಲ ಅನ್ನೋ ಒಂದು ಕಂಪ್ಲೇಂಟು ಈ ಸಿನಿಮಾದಿಂದ ನಿಲ್ಲಬೇಕು ಅನ್ನೋದು ನನ್ನ ಆಸೆ. ಆಲ್ ದ ವೆರಿ ಬೆಸ್ಟ್ ಟು ದ ಎಂಟೈರ್ ಟೀಮ್ ಆಫ್ ಟೋಬಿ. ಗ್ರೇಟ್ ಸಿನಿಮಾ, ಗ್ರೇಟ್ ಜಾಬ್. ಥ್ಯಾಂಕ್ ಯು ಸೋ ಮಚ್. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ.